ವಿಷ್ಣುವಿನ ಮತ್ತೊಂದು ಅವತಾರದಲ್ಲಿ ರಾಮನನ್ನು ನಾವು ಕಾಣಬಹುದು ಅದೇ ರೀತಿಯಲ್ಲಿ ಬಾಲರಾಮನ ವಿಗ್ರಹದಲ್ಲಿ ದಶಾವತಾರವನ್ನು ನಾವು ಕಾಣಬಹುದಾಗಿದೆ ಬಾಲರಾಮನ ಪ್ರಭಾವಳಿಯಲ್ಲಿ ದಶಾವತಾರವನ್ನು ನಾವು ಕಾಣಬಹುದು ಅದರ ವಿವರಣೆಯನ್ನು ಕೂಡ ನೀವು ನೋಡಿದ್ರಿ ಎಡ ಮತ್ತು ಬಲಭಾಗದಲ್ಲಿ ಯಾವ ರೀತಿಯಾಗಿ ದೇವಾನು ದೇವತೆಗಳನ್ನು ಸ್ಥಾಪಿಸಲಾಗಿದೆ ಅನ್ನೋದನ್ನ ಪಬ್ಲಿಕ್ ಟಿವಿಯಲ್ಲಿ ಬಾಲರಾಮನ ಪರಿಪೂರ್ಣ ದರ್ಶನ ಬಾಲರಾಮನ ಶಿರದ ಮೇಲೆಯೇ ಪರಮೇಶ್ವರನ ಒಂದು ಕೆತ್ತನೆ ಮಾಡಲಾಗಿದೆ ಬಾಲರಾಮನ ಬಲ ಭಾಗದಲ್ಲಿ ಹನುಮ ಮತ್ತು ಗರುಡನ ಚಿತ್ರ ಶ್ರೀಕೃಷ್ಣ ಬುದ್ಧ ಕಲ್ಕಿ ನರಸಿಂಹನ ಕೆತ್ತನೆಯನ್ನು ಕೂಡ ಒಳಗೊಂಡಿದೆ ಕೂರ್ಮ ಮತ್ಸ್ಯ ಓಂ ಶಂಖ ಚಕ್ರ ಗದಹಾದರ ಎಲ್ಲ ಒಂದು ದೇವಾನು ದೇವತೆಗಳ ಒಂದು ಪರಿಪೂರ್ಣ ಅಂಶವೂ ಕೂಡ ಈ ವಿಗ್ರಹದಲ್ಲಿ ನಾವು ನೋಡಬಹುದಾಗಿದೆ ಎಡ ಮತ್ತು ಬಲಭಾಗದಲ್ಲಿ ಹನುಮ ಮತ್ತು ಗರುಡ ಮೇಲೆ ಪರಮೇಶ್ವರನ ಅಂದರೆ ಶಿರದ ಮೇಲ್ಭಾಗದಲ್ಲಿ ಪರಮೇಶ್ವರನ ಮೂರ್ತಿಯನ್ನು ಕೆತ್ತಲ್ಪಟ್ಟಿರುವುದು ಮತ್ತು ವಿಷ್ಣುವಿನ ದಶಾವತಾರದ ಒಂದು ದಶಾವತಾರ ದಶಾವತಾರವನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ವಾಮನ ನರಸಿಂಹ ಮತ್ಸ್ಯ ಕೂರ್ಮ ಬುದ್ಧ ಕಲ್ಕಿ ಎಲ್ಲ ಪರಿಪೂರ್ಣವಾದಂತಹ ಒಂದು ವಿಗ್ರಹದಲ್ಲಿ ನಾವು ಎಲ್ಲ ರೀತಿಯ ದೇವತೆಗಳನ್ನು ಕಾಣಬಹುದಾದಂತಹ ಒಂದು ದೃಶ್ಯವನ್ನು ನೋಡ್ತಾ ಪದ್ಮ ಪದ್ಮಗದ ಒಂದು ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯಲ್ಲಿ ಮೂಡಿ ಬಂದಿರತಕ್ಕಂಥ ಒಂದು ವಿಗ್ರಹ ಇದು ಶ್ರೀಕೃಷ್ಣ ಬುದ್ಧ ಕಲ್ಕಿ ನರಸಿಂಹನ ಕೆತ್ತನೆಯನ್ನು ಕೂಡ ಮಾಡಲ್ಪಟ್ಟಿದೆ ಪರಮೇಶ್ವರನ ಒಂದು ಮೂರ್ತಿಯು ಶಿರಭಾಗದಲ್ಲಿ ನಾವು ನೋಡಬಹುದಾಗಿದೆ ರಾಮ ಭಕ್ತ ಹನುಮನ ಚಿತ್ರಣವನ್ನು ಕೂಡ ಇಲ್ಲಿ ಕೆತ್ತಲ್ಪಟ್ಟುವಂಥದ್ದು ಮತ್ತು ಗರುಡ ಬಾಣ ಬಿಲ್ಲು ಎರಡು ಎರಡೂ ಈ ಮೊದಲೇದಾಗಿ ಆ ದೃಶ್ಯ ಏನು ಹೊರಕ್ಕೆ ಬಂತು ಆಗ ಬಾಣ ಬಿಲ್ಲು ಕೈಯಲ್ಲಿ ಇರಿಸಲಿರಲಿಲ್ಲ ಆ ನಂತರದಲ್ಲಿ ಬಿಲ್ಲು ಮತ್ತು ಬಾಣವನ್ನು ಕೊಡಲಾಗಿತ್ತು ಆ ಪ್ರಶ್ನೆಯೂ ಕೂಡ ಇತ್ತು ಇದು ರಾಮನ ಒಂದು ಮೂರ್ತಿ ಅಂತ ಅಂದಂತಹ ಸಂದರ್ಭದಲ್ಲಿ ಅಲ್ಲಿ ನಮಗೆ ಬಿಲ್ಲು ಬಾಣ ಕಾಣಬೇಕಲ್ವಾ ಕೈಗಳೆರಡೂ ಕೂಡ ಬೇರ್ಪಟ್ಟಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಬಿಲ್ಲು ಬಾಣ ಇರಲಿಲ್ಲ ಅಂತ ಈಗ ಆ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ರಿ ತನ್ನ ಬಲಗೈನಲ್ಲಿ ಬಿಲ್ಲನ್ನು ಮತ್ತು ಎಡಗೈನಲ್ಲಿ ಸಾರಿ ಬಲಗೈಯಲ್ಲಿ ಬಿಲ್ಲನ್ನು ಮತ್ತು ಬಾಣವನ್ನು ಇಡ್ಕೊಂಡಿರುವಂತಹದ್ದನ್ನು ಇಲ್ಲಿ ಕಾಣಬಹುದಾಗಿದೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತ ಅವರು ಮಾತನಾಡಿದರು ಯಾವ ರೀತಿಯಾದಂತಹ ಪರಿಸ್ಥಿತಿಗಳನ್ನೆಲ್ಲ ಈ ಆರು ತಿಂಗಳ ಕೆತ್ತನೆಯ ಸಂದರ್ಭದಲ್ಲಿ ಅವರು ಕಾಣಬೇಕಾಯಿತು ಅನ್ನೋದ್ರ ಬಗ್ಗೆ ನೋಡಿ ಅವರೇನು ಹೇಳಿದ್ದಾರೆ ಕನ್ನಡಿಗರ ಎಮ್ಮೆ ಜೊತೆಗೆ ಮೈಸೂರಿಗನ ಬಹು ಮೈಸೂರಿಗರ ಬಹು ಎಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಶ್ರೀರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧವಾಗಿದೆ ಶ್ರೀರಾಮ ಮೂರ್ತಿಯನ್ನು ಕೆತ್ತುವಂಥ ಸಂದರ್ಭದಲ್ಲಿ ಒಟ್ಟು ಆರುಳು ತಿಂಗಳ ಕಾಲ ಅವರು ಅಯೋಧ್ಯೆಯಲ್ಲಿದ್ದರು ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಅರುಣ್ ಯೋಗಿರಾಜ್ ಅವರ ಧರ್ಮಪತ್ನಿ ವಿಜೇತ ಅವರನ್ನ ಜೊತೆಲಿ ಇದ್ದಾರೆ ಮೇಡಮ್ ತುಂಬ ಕಷ್ಟಪಟ್ಟಿದ್ರು ಅಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ ಆರುಳು ತಿಂಗಳಿಂದಲೂ ಕೂಡ ಅವರು ಅಲ್ಲೇ ಇದ್ದರು ಅಂತ ಆ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಒಂದು ಬಿದ್ದಿತ್ತು ಅನ್ನುವಂಥದ್ದು ಕೂಡ ವಿಚಾರ ಅದು ಆ ಟೈಮಲ್ಲಿ ಏನಾಗಿತ್ತು ಅದು ಕಲ್ಲು ತುಂಬ ಹಾಡಿದೆ ಹಾಡಿತ್ತು ಯಾಕಂದರೆ ಅದು ಭೂಮಿಯೊಳಗಿರುವಾಗ ಸಾಫ್ಟಾಗಿರ್ತದೆ ಹೊರಗೆ ಬಂದಾಗ ಆಕ್ಸಿಡ ಇದು ಆಕ್ಸಿಡೇಷನ್ ಏನೋ ಆಗಿ ತೀರ ಗಟ್ಟಿ ಆಗ್ತಾ ಹೋಗ್ತದೆ ಸೊ ಇದು ತುಂಬ ಹಾರ್ಡ್ ಸ್ಟೋನ್ ಸಿಕ್ಕಿತ್ತು ಅವ್ರಿಗೆ ತುಂಬ ಕಷ್ಟ ಗ್ರೆನೈಟ್ ಅಷ್ಟು ಹಾರ್ಡ್ ಸ್ಟೋನ್ ಸಿಕ್ಕಿತ್ತು ಅದು ನಾವಿವಾಗ ಕೃಷ್ಣ ಶಿಲೆಯಲ್ಲಿ ಕೆತ್ತುವಾಗ ಅದು ಎಲ್ಲಿ ಚಕ್ಕೆಗಳು ಬೀಳ್ತದೆ ಅಂತ ಒಂದು ಐಡಿಯಾ ಇರ್ತದೆ ಬಟ್ ಇದು ಸ್ಟೋನು ಅಷ್ಟು ಕಾರ್ವಿಂಗ್ಗೆ ಅಷ್ಟು ಸೂಕ್ತ ಇದು ತುಂಬ ಹಾರ್ಡ್ ಇರೋದ್ರಿಂದ ಎಲ್ಲಿ ಪೀಸಸ್ ಬೀಳ್ತದೆ ಅಂತ ಒಂದು ಚೂರು ಐಡಿಯಾ ಇರೋದಿಲ್ಲ ಆಗ ಕಣ್ಣಿಗೆ ಒಂದು ಕಿ ಪೀಸ್ ಬೀಳ್ತದಂತೆ ಆಗ ಕಾರ್ನಿಯ ಮಧ್ಯದಲ್ಲಿ ಕಪ್ಪು ಕಣ್ಣಿನ ಕಪ್ಪು ಗುಡ್ಡ ಮೇಲೆ ಬಿದ್ದಾಗ ಚೂರು ಗಾಯ ಆಯಿತು ಮತ್ತು ಅದನ್ನು ಆಪ್ರೇಷನ್ ಮಾಡಿ ತೆಗೆದ್ರು ಸದ್ಯಕ್ಕೆ ದಯ ಏನು ಕಣ್ಣಿಗೆ ಏನು ಡ್ಯಾಮೇಜ್ ಆಗಿಲ್ಲ ಮತ್ತು ಅವರಿಗೆ ಆಪ್ರೇಷನ್ ಆಗಿದ್ರು ಅಲ್ಲೇ ಅಯೋಧ್ಯದಲ್ಲಿ ಆಪ್ರೇಷನ್ ಮಾಡಿ ತೆಗಿಬೇಕಾಗಿರೋ ಪರಿಸ್ಥಿತಿ ಅದೇ ಯಾಕಂದರೆ ಒಳಗೆ ಹೋಗಿತ್ತಲ್ಲ ಸೊ ತುಂಬ ತೀರಾ ಹೋಗಿಲ್ಲ ಏನು ಅಷ್ಟೊಂದು ಏನು ಡ್ಯಾಮೇಜ್ ಆಗಲಿಲ್ಲ ಅದು ತೆಗ್ದು ಅದು ಆದಮೇಲೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕ್ಲಿಕ್ಕೆ ಹೇಳಿದ್ರಂತೆ ಅದು ಹಾಕ್ತಾನೆ ಇವರು ಕೆಲಸ ಮಾಡ್ತಿದ್ರು ಅವರು ಏನು ಯೋಚನೆ ಮಾಡಿದ್ದಿಲ್ಲ ಟೆನ್ಷನ್ ಆಗಿತ್ತು ಆ ಟೈಮಲ್ಲಿ ಯಾಕಂದರೆ ಕಣ್ಣಿಗೆ ಕಣ್ಣು ಭಾಳ ಹೌದು ನಮಗೆ ತುಂಬ ಟೆನ್ಷನ್ ಆಗಿತ್ತು ಯಾಕಂದರೆ ಒಂದಿನ ಉಳಿ ಬೀಳೋದು ಕಾಲಿಗೆ ಕೈಗೆ ಅದೆಲ್ಲ ಸಹಜ ಈ ಕೆಲಸದಲ್ಲಿ ಏಟು ಬೀಳೋದಂತೂ ಸಹಜ ಅದರಲ್ಲಿ ಕಣ್ಣಿಗೆ ಅಂದರೆ ತುಂಬ ಭಯ ಆಗ್ತಿದೆ ನಮ್ಗೆ ಏನಾಯ್ತು ಅಂತಲೂ ಗೊತ್ತಿಲ್ಲ ಇಲ್ಲಿಂದ ನಾವು ಹೋಗ್ಲಿಕ್ಕೂ ಆಗೋದಿಲ್ಲ ಆ ಸಮಯದಲ್ಲಿ ಟ್ರಸ್ಟ್ ಅವರೆಲ್ಲ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರಾಗೆ ಆರೈಕೆ ಮಾಡಿಕೊಂಡು ಅವರು ತುಂಬಿ ಅಥವಾ ಯಾರಾದ್ರೂ ಒಬ್ಬರು ಇದ್ರೆ ಅದು ಬೇರೆ ಪ್ರಶ್ನೆ ಯಾರು ಇಲ್ಲದೆ ಭಾಳ ಟೆನ್ಶನ್ ಹೌದು ನಮಗೆ ವಿಷಯ ಕೇಳಿದು ನಮ್ಮ ಕೆಲಸದವರಿಂದ ಇವರು ಹೇಳಿಕೊಂಡಿದ್ದಿಲ್ಲ ಸೊ ನಮಗೆ ಅವಾಗ ಹೆದರಿಕೆ ಆಗೋಯ್ತು ಏನಾಗೋಯ್ತಪ್ಪ ಅಂತ ಮತ್ತೆ ಆಮೇಲೆ ಅರುಣ್ ಫೋನ್ ಮಾಡಿ ಹೇಳಿದರು ಅಷ್ಟೊಂದು ಏನಾಗಲಿಲ್ಲ ಸರಿ ಆಗ್ತದೆ ಒಂದು ವಾರದಲ್ಲಿ ಅಂತ ಹೇಳಿದ್ರು ಒಂದು ಎರಡು ದಿನ ಹಾಸ್ಪಿಟಲ ಇದ್ರು ಒಂದೆರಡು ದಿನ ಏನಿಲ್ಲ ಕ್ಲೀನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ರಿಮೂವ್ ಮಾಡಿಸ್ಕೊಂಡು ಬಂದರು ಆಮೇಲೆ ಮತ್ತೆ ರೆಸ್ಟ್ ಹೇಳಿದರು ಆದರೆ ಇವ್ರು ರೆಸ್ಟ್ ತಗೊಳ್ಳೋರ ವ್ಯಕ್ತಿನಲ್ಲ ಒಂದು ಕಣ್ಣ ಮುಚ್ಕೊಂಡು ಇನ್ನೊಂದು ಕಣ್ಣಲ್ಲಿ ನೋಡ್ಕೊಂಡು ಕೆಲಸ ಮಾಡಿ ಕಷ್ಟಕ್ಕೆ ಹೌದು ಈ ಕ ಈ ಕೆಲಸನೇ ಕಲ್ ಕೆಲಸ ಅನ್ನೋದೇನು ಸುಲಭದಲ್ಲ ಈಗ ಇದು ಅದರಲ್ಲಿ ಪಡಲೇಬೇಕು ಮತ್ತೆ ತುಂಬಾ ಶಕ್ತಿನೂ ಬೇಕು ಮಾಡಲಿಕ್ಕೆ ಶ್ರದ್ಧೆಯಿಂದ ಭಗವಂತ ಅವರಿಗೆ ಒಲಿಸ್ಬಿಟ್ಟ ಹೌದು ಆ ಶ್ರದ್ಧೆ ಮತ್ತೆ ಭಗವಂತನ ಆಶೀರ್ವಾದ ಇರೋದಕ್ಕೆ ಆ ನೋವು ಎಲ್ಲ ಕಾಣಿಸ್ಕೊಳ್ಳೋದಿಲ್ಲ ವಿಗ್ರಹ ಮಾಡುವಾಗ ಇದು ಅವರ ಧರ್ಮಪತ್ನಿಯವರ ಮಾತು ಅಂದರೆ ಅವರ ಒಂದು ಕಣ್ಣಿಗೆ ಕಲ್ಲು ಬಿದ್ದಿರುತ್ತೆ ಆ ಸಂದರ್ಭದಲ್ಲಿ ಅದು ಆಪರೇಷನ್ ಕೂಡ ಆಗಿರುತ್ತೆ ಒಂದು ಕಣ್ಣನ್ನು ಮುಚ್ಚಿಕೊಂಡು ಅವರು ಒಂದು ವಾರ ಕಾಲ ಕೆಲಸ ಕೂಡ ಮಾಡಿದ್ದಾರೆ ಅಂದರೆ ಅಷ್ಟೊಂದು ಶ್ರದ್ಧೆ ಮತ್ತು ಭಕ್ತಿಯಿಂದ ಅರುಣ್ ಯೋಗಿರಾಜ್ ಶ್ರೀರಾಮ ಮೂರ್ತಿಯನ್ನು ಬಾಲ ಶ್ರೀರಾಮ ಮೂರ್ತಿಯನ್ನು ಕೆತ್ತಿರುವಂಥದ್ದು ನಿಜಕ್ಕೂ ಕೂಡ ಅರುಣ್ ಅವರ ಶ್ರದ್ಧೆಗೆ ಮತ್ತು ಅವರ ಡೆಡಿಕೇಶನ್ ಆಫ್ ಆ ವರ್ಕಿಗೆ ನಿಜಕ್ಕೂ ಕೂಡ ಆ್ಯಡ್ಸ್ ಆಫ್ ಹೇಳಲೇಬೇಕು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್ ಪಬ್ಲಿಕ್ ಟಿ ವಿ ಮೈಸೂರು ತಮಗೆ ಸಿಕ್ಕಿರ್ತಕ್ಕಂತಹ ಸಮಯದಲ್ಲಿ ಪರಿಪೂರ್ಣವಾಗಿ ನಾನು ಅಂದುಕೊಂಡಂತೆ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಪೂರ್ಣಗೊಳಿಸಬೇಕು ಅನ್ನುವಂತಹ ಗುರಿ ಅವರದ್ದಾಗಿತ್ತು ಆ ಕಾರಣದಿಂದಾಗಿಯೇ ಅರುಣ್ ಅವರು ಏನೇ ಸಮಸ್ಯೆಗಳು ಬಂದರೂ ಕೂಡ ಅದು ಯಾವುದನ್ನೂ ಲೆಕ್ಕಿಸದೆ ತಮ್ಮ ಕಾಯಕದಲ್ಲಿ ಅವರು ತಲ್ಲಿನರಾಗಿದ್ದರು ಅನ್ನೋದಕ್ಕೆ ಅವರ ಪತ್ನಿ ವಿಜೇತ ಅವರು ಹೇಳ್ತಾ ಇದ್ದಂತಹ ಈ ವಿಷಯವೇ ಒಂದು ಉದಾಹರಣೆ